नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय मुदिरेत् महागणपतियन्न महासरस्वतियन्न हागू सद्गुरुगळन्नु मनस्सिनल्लिये प्रार्थने माडिकोळ्ळुत्ता पुराण प्रवचनगळन्नु केळुवंतद्दु संप्रदाय हागे महाभारतदल्लि बरुवंतह आ गालवन वृत्तांतवन्नु वीक्षकरिगे तिळिसुवुदाद्रे गालवनु 100 ವರ್ಷಗಳ ಕಾಲ ಅಲ್ಲಿ ಅವಿರತವಾಗಿ ಅಲ್ಲಿ ಸೇವೆಯನ್ನು ಮಾಡುತ್ತಾ ಅದು ಕೂಡ ಆ ಸಂದರ್ಭ ಅಂತ ಹೇಳುವಂತದ್ದು ಬಹಳ ವಿಶಿಷ್ಟವಾದಂತಹ ಸಂದರ್ಭದಲ್ಲಿ ಆ ಸೇವೆಯನ್ನು ಮಾಡುತ್ತಾ ವಿಶ್ವಾಮಿತ್ರರ ಕೃಪೆಗೆ ಮತ್ತು ಅವರ ಸಂತೋಷಕ್ಕೆ ಪಾತ್ರನಾದಂತ ಆತನು ಅಪೇಕ್ಷಿಸಿದಂತ ವಿದ್ಯೆಗಳೆಲ್ಲವನ್ನು ಪಡೆದುಕೊಂಡ ನಂತರ ಅಲ್ಲಿ ವಿಶ್ವಾಮಿತ್ರರು ಹೇಳ್ತಾರೆ ನೀನು ಎಲ್ಲ ವಿದ್ಯೆಗಳನ್ನು ಕಲಿತಿದ್ದಿ ನನ್ನ ಸಂಪೂರ್ಣ ಅನುಗ್ರಹಕ್ಕೆ ಕೂಡ ಪಾತ್ರನಾಗಿದ್ದಿ ಅಂದ ಮೇಲೆ ನೀನು ಇಲ್ಲಿಂದ ಈ ಆಶ್ರಮವನ್ನು ತೊರೆದು ನಿನ್ನ ಜೀವನವನ್ನು ನೀನು ನೋಡಿಕೋ ಎಂಬುದಾಗಿ ಹೇಳಿ ಕಳಿಸಲ್ಪಟ್ಟಂತ ಸಂದರ್ಭದಲ್ಲಿ ಗಾಲವನು ನಾನು ಗುರುಗಳನ್ನು ಸೇವೆ ಮಾಡುವಂತದ್ದು ಅದು ನನ್ನ ಕರ್ತವ್ಯ ಆ ಕರ್ತವ್ಯವನ್ನು ನಾನು ಪೂರೈಸಿದ್ದೇನೆ ಹೊರತು ಕಲಿತಾದ ನಂತರ ಗುರುಗಳಿಗೆ ಕೊಡಬೇಕಾದಂತ ದಕ್ಷಿಣೆಯನ್ನು ಕೊಡುವುದು ಕೂಡ ನನ್ನ ಕರ್ತವ್ಯವೇ ಎಂಬುದನ್ನು ಆತ ತಿಳಿದುಕೊಂಡು ಆ ಗುರು ದಕ್ಷಿಣೆಯ ವಿಶೇಷತೆಯನ್ನು ಕೂಡ ಆತ ಮನಸ್ಸಿನಲ್ಲಿ ಚಿಂತನೆ ಮಾಡುತ್ತಾ ಮತ್ತೆ ಮತ್ತೆ ವಿಶ್ವಾಮಿತ್ರರಲ್ಲಿ ಕೊಳ್ತಾನೆ ಕಿಂ ದದಾನಿ ನಾನು ಏನು ನಿಮಗೆ ಕೊಡಬಹುದು ಗುರು ದಕ್ಷಿಣೆಯನ್ನು ನೀವು ಏನು ಅಪೇಕ್ಷೆ ಪಡ್ತೀರಿ ಎಂಬುದಾಗಿ ಕೇಳಿದಾಗ ವಿಶ್ವಾಮಿತ್ರರು ಕೂಡ ನನಗೆ ಅವಶ್ಯಕತೆ ಇಲ್ಲ ನೀನು ಮಾಡಿದ ಸೇವೆಯೇ ಸಂಪೂರ್ಣವಾಗಿ ನಾನು ತೃಪ್ತನಾಗಿದ್ದೇನೆ ಹೋಗಿ ಬಾ ಹೋಗಿ ಬಾ ಎಂಬುದಾಗಿ ಬಾರಿ ಬಾರಿಗೂ ಕೇಳಲಾಗಿ ಈತನು ಬಾರಿ ಬಾರಿಗೂ ಏನನ್ನು ತಂದು ಕೊಡಲಿ ಏನನ್ನು ಕೊಡಲಿ ಎಂಬುದನ್ನು ಪ್ರಶ್ನೆ ಮಾಡಿದಾಗ ತುಸು ಕೋಪಗೊಂಡಂತ ವಿಶ್ವಾಮಿತ್ರರು ಅಲ್ಲಿ ಹೇಳುವಂತದ್ದು 800 ಕುದುರೆಗಳನ್ನು ಅವುಗಳು ಚಂದ್ರನಂತೆ ಸ್ವಚ್ಛವಾಗಿಯೂ ಇರುವಂತಿವು ಮತ್ತು ಅವುಗಳ ಒಂದು ಕಿವಿಯು ಕಪ್ಪಾಗಿಯೂ ಕೃಷ್ಣವರ್ಣ ಕಪ್ಪಾಗಿಯೂ ಇರುವಂತ ನೀನು ಕುದುರೆಗಳನ್ನು ನನಗೆ ತಂದೊಪ್ಪಿಸು ಎಂಬುದಾಗಿ ಅಲ್ಲಿ ಆಜ್ಞೆಯನ್ನು ಮಾಡಲಾಗಿ ಹೇಳಲಾಗಿ ಈತನಿಗೆ ಅಲ್ಲಿ ಗಾಬರಿ ಆಗ್ತದೆ ಯಾಕಂದ್ರೆ ಒಬ್ಬ ದಾನವನ್ನು ಕೊಡುವುದಾದರೂ ದಕ್ಷಿಣೆಯನ್ನು ಕೊಡುವುದಾದರೂ ಅವನಿಗೆ ಒಂದು ಸಾಮರ್ಥ್ಯ ಅಂತ ಹೇಳುವಂಥದ್ದು ಇರ್ತದೆ ಅವನ ಸಾಮರ್ಥ್ಯದ ವ್ಯಾಪ್ತಿಯೊಳಗೆ ಇದ್ದಾಗ ಮಾತ್ರ ಅವನಿಗೆ ದಕ್ಷಿಣೆಯನ್ನು ಏನನ್ನೋ ಕೊಡಬಹುದು ಆದರೆ ಇವನ ಸಾಮರ್ಥ್ಯವನ್ನು ಮೀರಿದಂತಹ ಅಲ್ಲಿ ಗುರು ದಕ್ಷಿಣೆಯನ್ನು ವಿಶ್ವಾಮಿತ್ರರು ಕೇಳುತ್ತಾರೆ ಎಂಬಂಥ ಜ್ಞಾನ ಇರಲಿಲ್ಲ ಇಂತಹ ಒಂದು ಗುರು ದಕ್ಷಿಣೆಯನ್ನು ಕೇಳಿದಾಗ ಇದು ನನಗೆ ತಂದು ಕೊಡಲಿಕ್ಕೆ ಸಾಧ್ಯ ಇಲ್ಲ ಎಂಬಂಥ ಮಾತನ್ನು ಹೇಳಲಿಕ್ಕೂ ಅಲ್ಲಿ ಆಗುವುದಿಲ್ಲ ಯಾಕಂದರೆ ಒತ್ತಾಯ ಮಾಡಿ ಕೇಳಿಕೊಂಡದ್ದು ಇವನೇ ಹೀಗಿರುವಂಥ ಪರಿಸ್ಥಿತಿಯಲ್ಲಿ ಗಾಲವ ಚಿಂತಾಕ್ರಾಂತನಾಗ್ತಾನೆ ನಿದ್ದೆ ಆಹಾರ ಇತ್ಯಾದಿಗಳೆಲ್ಲವನ್ನು ತೊರೆದು ಆತನ ಎಲುಬಿಗೆ ಆ ಚರ್ಮ ಅಂತ ಹೇಳುವಂಥದ್ದು ಅಂಟಿಕೊಂಡು ಬಿಡುತ್ತದೆ ರಕ್ತ ಅಂತ ಹೇಳುವಂಥದ್ದು ಆತನ ದೇಹದಲ್ಲಿ ಇಲ್ಲ ಅಂದರೆ ಇದನ್ನು ಹೇಳುವಾಗ ನಿಮಗೆ ಉತ್ಪ್ರೇಕ್ಷೆ ಅನಿಸಿದರೂ ಕೂಡ ಆತನ ಚಿಂತೆ ಅಂತ ಹೇಳುವಂಥದ್ದು ಅಷ್ಟು ತೀವ್ರಗತಿಯಲ್ಲಿ ಇತ್ತು ಅಷ್ಟು ಆತ ಚಿಂತೆಗೊಳಗಾಗ್ತಾನೆ ಆತನ ಮುಖ್ಯ ಉದ್ದೇಶ ಗುರುಗಳಿಗೆ ಅಲ್ಲಿ ತಂದುಕೊಡಬೇಕಾದಂಥ ದಕ್ಷಿಣೆ ಅದು ಅಸಾಧ್ಯ ಎಂದು ತಿಳಿದಾಗ ಆತ ಶೋಕಕ್ಕೆ ಒಳಪಡ್ತಾನೆ ಆತ ಹೇಳ್ತಾನೆ ಅಳುತ್ತಲೇ ಗದ್ಗದ ಧ್ವನಿಯಲ್ಲಿ ತನ್ನಲ್ಲೇ ಆತ ಚಿಂತನೆ ಮಾಡ್ತಾನೆ ಹೇಳಿಕೊಳ್ತಾನೆ ಕುತ ಪುಷ್ಟಾನಿ ಮಿತ್ರಾಣಿ ಕುತೋರ್ಥ ಸಂಚಯ ಕುತಃ ಹಯನಾಂ ಚಂದ್ರ ಶುಭ್ರಾಣಂ ಶತಾನಷ್ಟೌ ಕುಲತೋ ಮದ್ ಮಹಾ ಅಂತ ಅಂದರೆ ವಿಶಿಷ್ಟವಾದ ಅವನ ಜಿಜ್ಞಾಸೆಗೆ ಒಳಪಡುವಂಥದ್ದು ವಿಶಿಷ್ಟವಾದ 800 ಕುದುರೆಗಳು ವಿಶ್ವದಲ್ಲಿಗಿದೆಯೇ ಅವರು ಕೇಳಿದ್ದು 800 ಕುದುರೆಗಳು ಅದು ವಿಶ್ವಾಮಿತ್ರರಿಗೆ ಉಂಟು ಅಂತ ಗೊತ್ತಿತ್ತು ಗೊತ್ತಿಲ್ವೋ ಆದರೂ ಅವರು ಸುಮ್ಮನೆ ಹೀಗೆ ಕೇಳಿದರು ಅಥವಾ ನನ್ನನ್ನು ತೊಂದರೆ ಸಿಲುಕಿಸಬೇಕು ಅಂತಲೇ ಈ ಪ್ರಶ್ನೆಯನ್ನು ಅಥವಾ ಈ ದಕ್ಷಿಣೆಯನ್ನು ಕೇಳಿದರು ಅದು ಪ್ರಪಂಚದಲ್ಲಿ ಉಂಟೋ ಇಲ್ಲವೆಂಬುದು ಯಾರಿಗೂ ಗೊತ್ತಿಲ್ಲ ಹಾಗೆ ಇದ್ದರೆ ಅದನ್ನು ಪಡೆಯಲು ಧನವಿಲ್ಲ ಒಂದು ವೇಳೆ ಇರಬಹುದು ಅದನ್ನು ಪಡೆಯಲಿಕ್ಕೆ ನನ್ನಲ್ಲಿ ಸಂಪತ್ತು ಅಂತ ಹೇಳುವಂಥದ್ದು ಎಲ್ಲಿ ಉಂಟು ನಾನು ಈಗಲೇ ವಿದ್ಯಾರ್ಥಿಯಾಗಿದ್ದೇನೆ ಉಚಿತವಾಗಿ ಗುರುಗಳ ಸೇವೆಯನ್ನು ಮಾಡಿದ್ದೇನೆ ನನ್ನಲ್ಲಿ ಧನ ಎಂಬಂಥದ್ದು ಎಲ್ಲಿದೆ ಒಂದೊಂದು ಕುದುರೆಗೂ ಅನೇಕ ವರಹಗಳಾದಂತಹ ಹಣ ಇರ್ತದೆ ಅದನ್ನು ನಾನು ಎಲ್ಲಿಂದ ಕೊಡಲಿಕ್ಕೆ ಸಾಧ್ಯ ಉಂಟು ಇದು ಎರಡನೆಯದಾದ ಚಿಂತೆ ಹಾಗೆ ನನ್ನಲ್ಲಿ ಧನ ಇಲ್ಲ ಅದನ್ನು ನಾನು ಸಂಪಾದನೆ ಮಾಡುವಂಥ ಕುದುರೆಯನ್ನು ಸಂಪಾದನೆ ಮಾಡುವುದು ಎರಡನೇ ವಿಚಾರ ಕುದುರೆಯನ್ನು ಪಡೆಕೊಳ್ಳಲು ಧನವನ್ನು ಸಂಪಾದನೆ ಮಾಡುವಂಥದ್ದು ಮೊದಲ ವಿಚಾರ ಆಗ್ತದೆ ಹಾಗಾದರೆ ಅಷ್ಟೊಂದು ಧನವನ್ನು ನಾನು ಹೇಗೆ ಸಂಪಾದನೆ ಮಾಡಲಿ ಎಲ್ಲಿಂದ ಸಂಪಾದನೆ ಮಾಡಲಿ ಇದು ಚಂದ್ರನಂತೆ ಶುಭ್ರವಾದ 800 ಕದ್ರೆಗಳು ನನಗೆ ಹೇಗೆ ತಾನೇ ಸಿಗಬಹುದು ಸಿಕ್ಕುವುದು ಎಲ್ಲಿಂದ ಹುಡುಕಿ ತರಲಿ ಈಗ ಧನವನ್ನು ಸಂಪಾದನೆ ಮಾಡಿತು ಸಂಪಾದನೆ ಮಾಡಿದರೂ ಆ ಕುದುರೆಗಳನ್ನು ನಾನು ಎಲ್ಲಿ ತರಲಿ ಎಂಬುದಾಗಿ ಆತ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಪ್ರಶ್ನೆಗಳನ್ನು ಹಾಕಿಕೊಳ್ತಾನೆ ಆತ ನಿಜಕ್ಕೂ ಗಾಬರಿಗೊಳ್ತಾನೆ ಬೆವತ್ತುಕೊಳ್ತಾನೆ ಹಾಗೆ ಮನಸ್ಸಿನಲ್ಲಿ ಹೇಳ್ತಾನೆ ಕುತೋಮೇ ಭೋಜನೇ ಶ್ರಾದ್ದ ಶುಕಶ್ರಾದ್ದ ಕುತಶ್ಚಮೇ
शाद्दमे जीवितस्यापि चिन्ना किं जीवितेमि ಅವನೊಂದು ಶ್ಲೋಕವನ್ನು ನೆನಪು ಮಾಡಿಕೊಳ್ತಾನೆ, ಒಂದು ವಿಚಾರವನ್ನು ಆತ ಮನಸ್ಸಿನಲ್ಲೇ ತಿಳ್ಕೊಳ್ತಾನೆ. ಏನು ಇಂತಹ ಸ್ಥಿತಿಯಲ್ಲಿ ನನಗೆ ಊಟ ಮಾಡುವ ಇಚ್ಛೆಯು ಹೇಗೆ ತಾನೇ ಬಂದಿತ್ತು? ನನಗೆ ಊಟ ಮಾಡಲಿಕ್ಕೆ ಈಗ ಸಾಧ್ಯ ಇಲ್ಲ, ನಿದ್ರೆ ಮಾಡುವಂತಹ ಕ್ರಮೆಯೇ ಇಲ್ಲ. ಹಾಗಾಗಿ ಈ ಊಟ ನಿದ್ದೆ ಆಹಾರ ಇತ್ಯಾದಿಗಳೆಲ್ಲವನ್ನೂ ತೊರೆದು ಗುರುಗಳಿಗೆ ದಕ್ಷಿಣೆಯನ್ನು ಕೊಡಲಿಕ್ಕೆ ಅಸಾಧ್ಯವಾಗಿ ಈ ರೀತಿಯಾದಂತಹ ಧನವನ್ನು ಸಂಪಾದನೆ ಮಾಡಲಿಕ್ಕೂ ಆಗದೆ ನಾನು ಇನ್ನು ಬದುಕಿದ್ದೇನು ಪ್ರಯೋಜನ? ವಚನ ಭ್ರಷ್ಟನಾಗ್ತೇನೆ, ಗುರುಗಳಿಗೆ ನಾನು ದಕ್ಷಿಣೆಯನ್ನು ಕೊಡಲಾಗದಂಥ ಸ್ಥಿತಿಯಲ್ಲಿ ಖಂಡಿತ ಇದ್ದೇನೆ. ಹಾಗಿರುವಾಗ ಇನ್ನು ನಾನು ಈ ಮುಖವನ್ನು ಹೊತ್ತುಕೊಂಡು ಗುರುಗಳಿಗೆ ತೋರಿಸುವುದು ಹೇಗೆ? ಗುರುಗಳು ಅಲ್ಲದಿದ್ದರೆ ಈ ಪ್ರಪಂಚಕ್ಕೆ ನನ್ನ ಮುಖವನ್ನು ತೋರಿಸುವುದು ಹೇಗೆ? ಗುರುಗಳಿಗೆ ದಕ್ಷಿಣೆ ಕೊಡುತ್ತೇನೆ ಅಂತ ಹೇಳಿ ಕೊಡಲಾಗದಂತಹ ಒಬ್ಬ ನೀಚಾಂತ ಜನರು ನನ್ನನ್ನು ಕರೀಬಹುದು. ಹಾಗಾಗಿ ನನ್ನ ಈ ದೇಹದಲ್ಲಿ ಜೀವವನ್ನು ಇಟ್ಟುಕೊಂಡು ನಾನು ಏನು ಪ್ರಯೋಜನ? ಹಾಗಾಗಿ ಇಲ್ಲಿ ದೇಹತ್ಯಾಗವನ್ನು ಮಾಡುವುದು ಅರ್ಥಾತ್ ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಒಳ್ಳೆಯದು ಎಂಬಂಥ ನಿರ್ಧಾರಕ್ಕೆ ಒಂದು ಬಾರಿ ಬರ್ತಾನೆ. ಹಾಗಾದರೆ ಯಾವ ಕಾರಣದಿಂದ ಇಂತಹ ನಿರ್ಧಾರಕ್ಕೆ ಜನರು ಬರ್ತಾರೆ? ಗಾಲವನಿಗೆ ಗುರುದಕ್ಷಿಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳುವಂಥ ಒಂದು ಕಾರಣದಿಂದ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಮುಂದಾದರೆ, ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಜನರು ದಿನನಿತ್ಯವೂ ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುವುದನ್ನು ಕಾಣ್ತೇವೆ. ಅದಕ್ಕೆ ನೂರಾರು ಕಾರಣಗಳಿರ್ತವೆ, ಆದರೆ ಅದರಲ್ಲಿ ಪ್ರಾಮುಖ್ಯವಾದಂತಹ ಕಾರಣಗಳು ಯಾವುದು ಎಂಬುದನ್ನು ಪುರಾಣದಲ್ಲಿ ಉಲ್ಲೇಖ ಮಾಡಿರುವುದಿದ್ದರೆ ಯಾವ ಅಂದರೆ ಇಂತಹ ನಿರ್ಧಾರಕ್ಕೆ ಬರುತ್ತಾರಂದರೆ ಹಣವಿಲ್ಲದೆ ಇದ್ದಾಗ. ಮನುಷ್ಯನಿಗೆ ಹಣ ಅಂತೇಳುವಂಥದ್ದು ಪ್ರತಿಯೊಂದು ಕಾರ್ಯಗಳಿಗೂ ಮೂಲ. ಧನವಿದ್ದವನು ಧನಿಕ, ಏನು ಬೇಕಾದರೂ ಮಾಡಬಹುದು ಅಂತೇಳಿ. ಹಾಗಾಗಿ ಹಣವಿಲ್ಲದ ಪರಿಸ್ಥಿತಿಯಲ್ಲಿ ಕೆಲವರು ಅಲ್ಲಿ ಆತ್ಮಹತ್ಯೆಗೆ ಮಾಡಿಕೊಳ್ಳಲಿಕ್ಕೆ ಮುಂದಾಗುವಂಥದ್ದು. ಹಾಗೆ ಮನುಷ್ಯನ ಆ ಭಾವನೆಗಳನ್ನು, ಅವನ ಮನಸ್ಸಿನಲ್ಲಿರುವಂಥ ಆಶಯಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳುವಂಥ ಸಂದರ್ಭದಲ್ಲಿ ಆತ ಆತ್ಮಹತ್ಯೆಗೆ ಮುಂದಾಗುವಂಥದ್ದು. ಹಾಗೆ ನಾನಾ ವಿಧದ ಶುಭ ಕಾರ್ಯಗಳನ್ನು ನಡೆಸುವಂಥ ಇಚ್ಛೆ ಉಂಟು, ಅದು ಮಾಡಲಿಕ್ಕೆ ಸಾಧ್ಯವಿಲ್ಲದಿದ್ದಾಗ. ಶುಭ ಕಾರ್ಯಗಳಂದರೆ ಏನು? ಉಪನಯನ, ಮುಂಜಿ, ಮದುವೆ ಇತ್ಯಾದಿಗಳು. ಹಾಗೆ ಈ ಸಂದರ್ಭದಲ್ಲಿ ಮದುವೆ ಅಂತೇಳುವಂಥದ್ದು ಬಹಳ ಮುಖ್ಯ. ಮದುವೆ ಆಗಲಿಕ್ಕೆ ಆಶಯ ಇರ್ತದೆ, ಮದುವೆ ಆಗುವಂಥ ಸಂದರ್ಭ ಬರುವುದಿಲ್ಲ, ಅದಕ್ಕೆ ಬೇಕಾದಂಥ ಅನುಕೂಲಗಳು ದೊರೆಯುವುದಿಲ್ಲ, ಆಗ ಆತ್ಮಹತ್ಯೆಗೆ ಶರಣು ಹೋಗುವಂಥದ್ದು. ಅದು ಬೇಕಾದರೆ ಪ್ರೀತಿ ಪ್ರೇಮ ಇತ್ಯಾದಿಗಳು ಬೇಕಾದರೂ ನಾವು ಅದಕ್ಕೆ ಬೇಕಾದಂಥ ಉಪಮೆಯನ್ನು ಕೊಡಬಹುದು. ಆ ಕಾರಣದಿಂದ ಆಗುವಂಥದ್ದು. ಹಾಗೆ ಸಾಲ ಸೇರಿಸಲು ಅಸಮರ್ಥನಾದಾಗ, ಯಾವುದೋ ಒಂದು ಕಾರಣಕ್ಕೆ ನಾವು ಸಾಲಗಳನ್ನು ಮಾಡ್ತೇವೆ, ಅದು ತೀರಿಸಲಿಕ್ಕೆ ಸಾಧ್ಯವಿಲ್ಲದಿದ್ದಾಗ ಸಾಲಗಾರರು ಬಂದು ಪೀಡಿಸ್ತಾರೆ, ಅವಮಾನ ಉಂಟಾಗ್ತದೆ, ಸಮಾಜದಲ್ಲಿ ನಾವು ಕೆಟ್ಟ ವ್ಯಕ್ತಿಗಳನ್ನು ಎನಿಸಿಕೊಳ್ತೇವೆ, ಆಗ ಆ ಮನಸ್ಸಿಗೆ ಅಲ್ಲಿ ಚಿಂತೆ ಉಂಟಾಗಿ ಆತ್ಮಹತ್ಯೆಗೆ ಮುಂತಾಗುವಂಥದ್ದು. ಹಾಗೆ ಈ ರೀತಿ ಸರ್ವ ರೀತಿಯ ಪ್ರಯತ್ನಗಳನ್ನು ಮನುಷ್ಯ ಈ ಆಶಯಗಳನ್ನು ಪೂರೈಸಲಿಕ್ಕೆ ಮಾಡಿದರೂ ಅದು ಫಲ ದೊರಕದೇ ಇದ್ದಾಗ ಮನುಷ್ಯರು ಇಂತಹ ಕಾರ್ಯಗಳಿಗೆ ಅಲ್ಲಿ ಮುಂದುವರಿತಾರೆ. ಆಗ ಅಂತಹ ಮನಸ್ಥಿತಿಗೆ ಅವರು ಮುಂದಾಗುವುದನ್ನು ನಾವು ಕಾಣ್ತೇವೆ. ಗಾಲವನ್ನು ಕೂಡ ಅಲ್ಲಿ ಇದೇ ರೀತಿಯಾದಂಥ ಚಿಂತನೆಗೆ ಒಳಪಡ್ತಾನೆ. ಪ್ರತಿಶುತ್ಯ ಕರಿಷ್ಯೇತಿ ಕರ್ತವ್ಯಂ ಕದ ಕುರ್ವತಃ ಮಿಥ್ಯಾ ವಚನ ದಗ್ಧಸ್ಯ ಇಷ್ಟಾಪೂರ್ತಂ ಪ್ರಣಶ್ಯತಿ ಅಂತ. ಏನು ಈ ವೇದ ಮಂತ್ರವು ಹೇಳುತ್ತದೆ ಅಂದರೆ, ನಾನು ಈ ಕಾರ್ಯವನ್ನು ಮಾಡುತ್ತೇನೆ ಎಂಬುದಾಗಿ ಪ್ರತಿಜ್ಞಾ ವಚನವನ್ನಿತ್ತು, ಅನಂತರದಲ್ಲಿ ಆ ಕರ್ತವ್ಯವನ್ನು ಮಾಡದಿರುವ ಮಿಥ್ಯಾ ವಚನದಿಂದ ಆತ ದಗ್ಧನಾಗುತ್ತಾನೆ, ಭಸ್ಮೀಕರಿತನಾಗ್ತಾನೆ. ಅಂದರೆ ಸುಳ್ಳು ಮಾತೆಂಬಂಥ ಅಗ್ನಿಯಿಂದ ದಗ್ಧನಾದಂಥ ಮನುಷ್ಯ, ಇಷ್ಟ ಕಾರ್ಯಗಳು ಅದು ಬೇಕಾದರೆ ಅದು ಧರ್ಮವೇ ಆಗಿರಲಿ ಅಧರ್ಮವೇ ಆಗಲಿ, ನಾನು ಒಂದು ಕೆಲಸವನ್ನು ಮಾಡಿಕೊಡ್ತೇನೆ ಅಂತ ಹೇಳಿದರೆ ಅದು ಮಾಡದೇ ಇದ್ದಾಗ ಅದು ಸುಳ್ಳೆಂಬ ಅಗ್ನಿಯಿಂದ ಆತ ದಗ್ಧನಾಗಿ ಹೋಗುವ. ಇದನ್ನೇ ಗಾಲವ ಮನಸ್ಸಿನಲ್ಲಿ ಎಣಿಸಿಕೊಳ್ತಾನೆ. ಸುಳ್ಳುಗಾರನು ಬದುಕಿದ್ದರೂ ಅದು ಸತ್ತಂತೆಯೇ ಸರಿ, ಸುಳ್ಳುಗಾರನಿಗೆ ಸಂತಾನವೇ ಆಗುವುದಿಲ್ಲ. ನೋಡಿ, ನಾವು ಯಾವಾಗಲೂ ಸುಳ್ಳು ಹೇಳ್ತಾ ಇದ್ದೇವೆ, ಯಾಕೆ ನಾವು ಸುಳ್ಳು ಹೇಳಬಾರ್ದು ಅಂತ ಹೇಳುವುದಕ್ಕೆ ಸುಳ್ಳುಗಾರನಿಗೆ ಸಂತಾನವೂ ಆಗುವುದಿಲ್ಲ. ನಾವು ಹೇಳ್ತೇವೆ, ಅಯ್ಯೋ ಅವರು ಅಷ್ಟೆಲ್ಲ ಸುಳ್ಳು ಹೇಳಿದರು, ಅವರಿಗೂ ಅನೇಕ ಮಕ್ಕಳಿದ್ದಾವೆ, ಬಹಳಷ್ಟು ಜನ ಇದ್ದಾರೆ. ಆದರೆ ಒಂದು ವೇಳೆ ಸಂತಾನವು ಆದರೂ ಕೂಡ ಅದು ಸತ್ ಸಂತಾನ ಆಗುವುದಿಲ್ಲ. ಆ ಮಕ್ಕಳು ಸಮಾಜ ದ್ರೋಹಿಗಳಾಗ್ತಾರೆ, ಭಯೋತ್ಪಾದಕರಾಗ್ತಾರೆ, ಸಮಾಜ ಕಂಟಕರಾಗ್ತಾರೆ. ಆದ್ದರಿಂದ ನಾವು ಸುಳ್ಳುಗಳನ್ನು ಹೇಳಬಾರದು. ಹಾಗೆ ಸತ್ಸಂತಾನದ ಪ್ರಾಪ್ತಿಯು ಅವರಿಗೆ ಇರುವುದಿಲ್ಲ, ಆಗ ಯಾವೊಂದಕ್ಕೂ ಅಧಿಪತಿಯಾಗಲು ಅರ್ಹನಾಗುವುದಿಲ್ಲ. ಸುಳ್ಳುಗಾರರನ್ನು ಯಾರಾದರೂ ಒಂದು ಒಳ್ಳೆಯ ಸ್ಥಾನಕ್ಕೆ ಕೂರಿಸ್ತಾರೆ, ಯಾರು ಕೂರಿಸಿಕೊಳ್ಳುವುದಿಲ್ಲ. ಹೀಗೆ ಯಾವ ಕಾರ್ಯಕ್ಕೂ ಅನರ್ಹನು ಅಂದ ಮೇಲೆ ಅವನಿಗೆ ಉತ್ತಮವಾದಂತಹ ಗತಿಯು ಹೇಗೆ ಬರಬಹುದು?
ಈ ಊರಿನಲ್ಲಿ ಅಥವಾ ಈ ಭೂಲೋಕದಲ್ಲಿ ಅವನ ಲೋಕದಲ್ಲಿ ಅವನನ್ನು ಯಾರು ಗೌರವಿಸುವುದಿಲ್ಲ ಅಂತಾದರೆ ಅವರಿಗೆ ಮತ್ತೆ ಪುನಃ ಸ್ವರ್ಗಲೋಕ ಅಥವಾ ಸದ್ಗತಿ ಅಂತ ಹೇಳುವಂಥದ್ದು ಹೇಗೆ ತಾನೇ ದೊರಕಲಿಕ್ಕೆ ಸಾಧ್ಯ ಉಂಟು? ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಕೃತಜ್ಞಸ್ಯ ಯಶಕುತಃ ಸ್ಥಾನಂ ಕುತಃ ಸುಖಂ ಅಷಡ್ಧೇಯ ಕೃತಜ್ಞೋ ಹಿ ಕೃತಜ್ಞೋ ನಾಸ್ತಿ ನಿಷ್ಕೃತಿಹಿ ಅಂತ. ಅಂದರೆ ನಾನು ಸುಳ್ಳುಗಾರನ ಜೊತೆಗೆ ಕೃತಜ್ಞನೂ ಆಗಿರುತ್ತೇನೆ. ಗಾಲವ ಯೋಚನೆ ಮಾಡ್ತೇನೆ, ನಾನು ದಕ್ಷಿಣೆಯನ್ನು ಕೊಡಲಿಕ್ಕೆ ಸಾಧ್ಯವಾಗದಿದ್ದರೆ ಸುಳ್ಳು ಹೇಳಿದ ಹಾಗೆ ಆಗ್ತದೆ, ಕೊಡ್ತೇನೆ ಅಂತ ಹೇಳಿ ಕೊಡದಿದ್ದರೆ ಅದು ಸುಳ್ಳುಗಾರನ ಅಂತ ಹೇಳ್ತೇನೆ. ಮತ್ತು ಇಲ್ಲಿ ಕೃತಜ್ಞನೂ ಆಗ್ತೇನೆ, ಯಾಕಂದರೆ ಗುರುಗಳಿಂದ ನಾನು ವಿದ್ಯೆಯನ್ನು ಕಲಿತಿದ್ದೇನೆ, ವಿಶೇಷವಾದಂಥ ಜ್ಞಾನವನ್ನು ಸಂಪಾದಿಸಿದ್ದೇನೆ. ಅದಕ್ಕೆ ನಾನು ಅವರಿಗೆ ಪ್ರತಿಫಲವಾಗಿ ಗುರುದಕ್ಷಿಣೆಯನ್ನು ಕೊಡದೇ ಇದ್ದರೆ ಅಲ್ಲಿ ನಾನು ಕೃತಜ್ಞನೂ ಆಗುತ್ತೇನೆ. ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡಲಿಲ್ಲ ಎಂಬಂತಹ ಆ ಪರಿತಾಪ ಅಂತೇಳುವಂಥದ್ದು ನನ್ನಲ್ಲಿ ಯಾವಾಗಲೂ ನನ್ನ ಹೃದಯವನ್ನು ಸುಡುತ್ತಿರುತ್ತದೆ. ಕೃತಜ್ಞತೆಯು ಇನ್ನೂ ಹೆಚ್ಚಿನ ದೋಷಯುಕ್ತವಾದುದು. ಇದು ಬಹಳ ಮುಖ್ಯ. ಯಾವಾಗಲೂ ನಾವು ಕೃತಜ್ಞರಾಗಿರಬೇಕೇ ಹೊರತು ಕೃತಜ್ಞರಾಗಿ ಇರಬಾರದು ಎಂಬುದಕ್ಕೆ ಈ ಒಂದು ಸಂದರ್ಭವನ್ನು ನಾವು ನೆನಪು ಮಾಡಿಕೊಳ್ಳುತ್ತಾ ಇರಬೇಕು. ಇದರಿಂದ ಮನುಷ್ಯನ ಇಷ್ಟಾಪೂರ್ತಗಳು ಅಂದರೆ ಧರ್ಮ ಕಾರ್ಯಗಳು ಅಥವಾ ಧರ್ಮ ಕಾರ್ಯಗಳ ಫಲವು ನಷ್ಟವಾಗಿ ಹೋಗುವುದು. ಹಾಗಾದರೆ ಸುಳ್ಳು ಹೇಳಿದರೆ, ಕೃತಜ್ಞನಾಗಿದ್ದರೆ ಏನು ದೋಷ ಉಂಟಾಗುತ್ತದೆ ಅಂದರೆ, ಅವನು ಯಾವುದೇ ಧರ್ಮ ಕಾರ್ಯಗಳನ್ನು ಮಾಡಿದರೂ ಕೂಡ ಧರ್ಮ ಕಾರ್ಯಗಳ ಫಲವು ಅಲ್ಲಿ ನಷ್ಟವಾಗಿ ಹೋಗುವುದು. ಇದನ್ನು ನಾವು ಯಾವಾಗಲೂ ನೆನಪು ಮಾಡಿಕೊಂಡಿರಬೇಕು. ಅದನ್ನು ನಾವು ಸರಿಯಾಗಿ ಮನಸ್ಸಿನಲ್ಲಿ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ನಾವು ತೀವ್ರವಾದಂತಹ ಚಿಂತನೆಯಲ್ಲಿ ತೊಡಗಬೇಕು. ಹಾಗಾದರೆ ಇಷ್ಟಾರ್ಥ ಪೂರ್ತಗಳು ಎಂದರೆ ಏನು? ಅದರಲ್ಲಿ ಎರಡು ವಿಧ, ಒಂದು ಇಷ್ಟ ಮತ್ತು ಪೂರ್ತಗಳು. ಅಗ್ನಿಹೋತ್ರ ತಪಂ ಸತ್ಯಂ ವೇದಾನಂ ಚಾನುಪಾಲನಂ ಅತಿಥ್ಯಂ ವೈಶ್ಯದೇವಂ ಚ ಪ್ರಾಹುರಿಷ್ಟಮಿತಿ ಸ್ಮೃತಂ ಅಂತೇಳಿ. ಅಂದರೆ ಒಂದನೆಯದಾಗಿ ಇಷ್ಟ ಅಂದರೆ ಏನು? ಅಗ್ನಿಹೋತ್ರ, ಅಗ್ನಿಹೋತ್ರ ಅಂದರೆ ದಿನನಿತ್ಯವೂ ನಾವು ಅಗ್ನಿ ಕಾರ್ಯವನ್ನು ಮಾಡುವಂಥದ್ದು. ಅಗ್ನಿ ಕಾರ್ಯ ಅಂತ ಹೇಳಿದರೆ ಏನು? ನಾವು ಅಗ್ನಿ ಮೂಲಕ ದೇವತೆಗಳಿಗೆ ಹವಿಸ್ಸನ್ನು ಕೊಡುವಂಥದ್ದು, ಅಗ್ನಿ ಮೂಲಕ ದೇವರನ್ನು ನಾವು ತೃಪ್ತಿಯನ್ನು ಪಡಿಸುವಂಥದ್ದು. ಒಂದು ತಪಸ್ಸು, ದಿನನಿತ್ಯವೂ ದೇವರ ನಾಮಸ್ಮರಣೆಯನ್ನು ಮಾಡುವುದೇ ತಪಸ್ಸು. ನಾವು ಬಿಡುವಿದ್ದಾಗ ಸಂದರ್ಭದಲ್ಲಿ ನಾವು ಏನೇನೋ ಚಿಂತನೆ ಮಾಡುವ ಬದಲು ತಪಸ್ಸನ್ನು ಅಂದರೆ ದೇವತಾಸ್ಮರಣೆಯನ್ನು ಮಾಡುವಂಥದ್ದು. ಮತ್ತು ಸತ್ಯವನ್ನು ಹೇಳುವಂಥದ್ದು, ವೇದದಲ್ಲಿ ಏನು ಹೇಳಿದ ಆ ವಿಚಾರಗಳನ್ನು ನಾವು ಅದನ್ನು ನಾವು ಬೇಕಾದ್ರೆ ಸಂಸ್ಕೃತಿ ಅಂತ ಬೇಕಾದ್ರೆ ತಿಳ್ಕೊಳ್ಬೋದು. ನಮ್ಮ ಸಂಸ್ಕೃತಿಯನ್ನು ನಾವು ಪಾಲನೆಯನ್ನು ಮಾಡುವಂಥದ್ದು. ಆತಿಥ್ಯ, ಮನುಷ್ಯನಿಗೆ ಆತಿಥ್ಯ ಅಂತ ಹೇಳುವಂಥದ್ದು ಬಹಳ ವಿಶೇಷ. ಹಾಗಾಗಿ ಪ್ರತಿದಿನವೂ ನಾವು ಅತಿಥಿ ಸತ್ಕಾರವನ್ನು ಮಾಡುವಂಥದ್ದು. ವೈಶ್ಯದೇವ ಮುಂತಾದ ಇಷ್ಟ ದೇವತೆ ಎನಿಸುವುದು. ವೈಶ್ಯದೇವ ಅಂದರೆ ಹೊಟ್ಟೆಗೆ ಯಾರು ಹಸಿದಿ ಬಹುಕೊಂಡು ಬಂದಿದ್ದಾನೋ ಅವನಿಗೆ ಉಣಬಡಿಸುವಂಥದ್ದು, ಅವನ ಅಗ್ನಿಯನ್ನು ನಾವು ತೃಪ್ತಿಪಡಿಸುವಂಥದ್ದು, ಇವು ಇಷ್ಟವೆನಿಸುವುದು. ಹಾಗೆ ಪೂರ್ತಗಳು ಎಂದರೆ ಏನು? ಪೂರ್ತಗಳು ಅಂದರೆ ಬಾವಿ, ಕೆರೆ, ದೇವಾಲಯ, ಅನ್ನಸತ್ರ, ತೋಪು ಮುಂತಾದವುಗಳ ನಿರ್ಮಾಣವು ಅದು ಪೂರ್ತವೆನಿಸುತ್ತದೆ. ಅವುಗಳನ್ನು ಮಾಡುವ ಮೂಲಕ ಮನುಷ್ಯನು ಶ್ರೇಷ್ಠತೆಯನ್ನು ಪಡಿಬೋದು. ಹಾಗೆ ಗಾಲವನ್ನು ಇಲ್ಲಿ ತೀವ್ರವಾಗಿ ಚಿಂತನೆಗೆ ಒಳಪಡ್ತಾನೆ. ಗುರುವಿನ ಅನುಗ್ರಹದಿಂದ ಕೃತಾರ್ಥನಾಗಿ ಅಂತಹ ಪರಮಗುರುವಿಗೆ ಕೊಟ್ಟ ಒಂದು ಮಾತನ್ನು ನಡೆಸಿಕೊಡಲು ಅಸಮರ್ಥನಾಗಿರುತ್ತೇನೆ. ಇದೇ ಒಂದು ಕಾರಣದಿಂದ ನಾನು ಪಾಪಿಯಾಗಿರುತ್ತೇನೆ, ಕೃತಜ್ಞನಾಗಿದ್ದೇನೆ, ಕೃಪಣನೂ ಆಗಿದ್ದೇನೆ ಎಂಬುದಾಗಿ ಆತ ಬಾರಿ ಬಾರಿಗೂ ಚಿಂತನೆಯನ್ನು ಮಾಡ್ತಾ ಇದ್ದಾನೆ. ಗುರುಗಳಿತ್ತ ಮಾತನ್ನು ನಡೆಸಿಕೊಡಲಾಗದ ನಾನಿಂದು ನನ್ನ ಪ್ರಾಣವನ್ನು ತೊರೆಯುತ್ತೇನೆ. ಪ್ರಾಣತ್ಯಾಗ ಮಹಾ ಅಪರಾಧ ಅಂತೇಳಿ ಅವನಿಗೆ ಗೊತ್ತುಂಟು. ಆ ಕಾರಣದಿಂದ ಮತ್ತೆ ಪುನಃ ಎಚ್ಚೆತ್ತುಕೊಳ್ತಾನೆ. ಹಾಗೆ ಮಗದೊಮ್ಮೆ ಯೋಚಿಸುತ್ತಾನೆ, ಪ್ರಾಣತ್ಯಾಗ ಮಾಡಿದರೆ ಮತ್ತೆ ಏಳೇಳು ಜನ್ಮಕ್ಕೂ ಅವನಿಗೆ ಸದ್ಗತಿ ಅಂತ ಹೇಳುವಂಥದ್ದು ಇಲ್ಲ ಅಂತ. ಯಾಕಂದರೆ ಪ್ರತಿಯೊಬ್ಬರು ಪ್ರಾಣ ತ್ಯಾಗ ಮಾಡುವ ಮುಂಚೆ ಅಥವಾ ಆತ್ಮಹತ್ಯೆ ಮಾಡುವ ಮುಂಚೆ ಯೋಚಿಸಬೇಕು. ಅವನು ಏಳು ಜನ್ಮವನ್ನು ಎತ್ತಿದ್ರೂ ಅವನ ಆತ್ಮಕ್ಕೆ ಸದ್ಗತಿ ಅಂತ ಹೇಳುವಂಥದ್ದು ಸಿಕ್ಕುವುದಿಲ್ಲ. ಇದನ್ನು ಎಣಿಸಿದರೆ ನಮಗೆ ಘೋರ ಅಂತ ಅನಿಸ್ತದೆ, ಭೀತಿ ಉಂಟಾಗ್ತದೆ. ಹಾಗಾದರೆ ಅವನು ಎಷ್ಟು ಕಷ್ಟಪಡಬೇಕು, ಆತ್ಮಹತ್ಯೆ ಮಾಡಿಕೊಂಡು ಅವನು ಎಷ್ಟು ಮತ್ತೆ ನರಕ ಯಾತನೆಯನ್ನು ಅನುಭವಿಸಬೇಕು. ಅದನ್ನೇ ಇಲ್ಲಿ ಗಾಲವನ್ನು ಯೋಚಿಸಿಕೊಂಡು ವೃತ ಪ್ರಾಣವನ್ನು ತೊರೆಯುವ ಬದಲಾಗಿ ದೇವತೆಗಳ ಅಧಿಪತಿಯನ್ನೇ ಒಮ್ಮೆ ಪ್ರಾರ್ಥಿಸೋಣವೇ, ಇಂದ್ರನನ್ನು ಸ್ಮರಿಸೋಣವೇ ಎಂದು ಯೋಚಿಸತೊಡಗಿದ ಮಗದೊಮ್ಮೆ ಒಬ್ಬರಿಂದ ಗೌರವವನ್ನು ತೆಗೆದುಕೊಳ್ಳುವವರು ದೀನರಾಗಿ ಬೇಡುವುದು ಸರಿಯಲ್ಲ. ನಮಗೆ ಅನೇಕ ಜನರು ಅನೇಕ ಸಂದರ್ಭದಲ್ಲಿ ಗೌರವ ಕೊಡ್ತಾರೆ, ಓ ನೀನು ಶ್ರೇಷ್ಠ ಮನುಷ್ಯ, ಶ್ರೇಷ್ಠ ಜ್ಞಾನಿ ಎಂಬುದಾಗಿ. ಹಾಗೆ ನಾವು ಒಬ್ಬರಿಂದ ಗೌರವವನ್ನು ಪಡೆದುಕೊಳ್ಳುವಾಗ ಮತ್ತೆ ಪುನಃ ಹೋಗಿ ಅವರಲ್ಲಿ ದೀನರಾಗಿ ನಾವು ಕೈ ಒಟ್ಟಿದಾಗ ನಮ್ಮ ಗೌರವ ಅಂತ ಹೇಳುವಂಥದ್ದು ಅಲ್ಲಿ
ಹರಾಜಾಗಿ ಹೋಗ್ತದೆ, ಆ ಗೌರವ ಅಂತ ಹೇಳುವಂಥದ್ದು ಅಡಗಿ ಹೋಗ್ತದೆ. ಇದನ್ನು ಚಿಂತಿಸಿ ಹಾಗಾದರೆ ಯಜ್ಞ ಯಾಗಾದಿಗಳನ್ನು ಮಾಡುವಾಗ ದೇವತೆಗಳಿಂದ ನಾನು ಅಲ್ಲಿ ಪುರಸ್ಕೃತನಾಗಿರ್ತೇನೆ, ದೇವತೆಗಳು ಪ್ರತ್ಯಕ್ಷರಾಗಿ ಬಂದು ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅಂತಹ ಶ್ರೇಷ್ಠವಾದಂತಹ ನಾನು ಯೋಗ್ಯವುಳ್ಳವ, ಮತ್ತೆ ಪುನಃ ದೇವತೆಗಳಿಗೆ ಶರಣಾಗುವುದಂದರೆ ಅದು ಸಾಧ್ಯವಾಗದ ಮಾತು. ಆ ರೀತಿ ಕೂಡ ಚಿಂತನೆ ಮಾಡ್ತಾನೆ, ಅದು ಸರಿಯಲ್ಲ. ಹಾಗೆ ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾನೆ. ಯಾಕಂದರೆ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ಇತ್ಯಾದಿಗಳ ಎಲ್ಲ ಸಂಪೂರ್ಣವಾದಂತಹ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡವ ಆ ಭಗವಂತ. ಹಾಗಾಗಿ ಅಹಂತೂ ಬುಧಶ್ರೇಷ್ಠಂ ದೇವಂ ತ್ರಿಭುವನೇಶ್ವರಂ ವಿಷ್ಣುಂ ಗಚ್ಚಾಮ್ಯಹಂ ಕೃಷ್ಣಂ ಗತಿಂ ಗತಿಮತಾಂ ವರಂ ಅಂತೇಳಿ. ಅಂದರೆ ವಿಭುಶ್ರೇಷ್ಠನಾದಂತಹ ಭುವನೇಶ್ವರಾದಂತಹ ದೇವದೇವನಾದಂತಹ ಜೀವರಿಗಳಿಗೆ ಸರ್ವಶ್ರೇಷ್ಠನಾದಂತಹ ಮಹಾವಿಷ್ಣುವನ್ನು, ಕೃಷ್ಣರೂಪಿಯಾದಂಥ ಸಚ್ಚಿದಾನಂದ ಪರಮಾತ್ಮನನ್ನು ನಾನು ಶರಣು ಹೋಗುತ್ತೇನೆ ಅಂತ ಅಲ್ಲಿ ಆ ಭಗವಂತನಿಗೆ ಆತ ಶರಣು ಹೋಗ್ತಾನೆ, ಭಗವಂತನನ್ನು ಸ್ತುತಿಸ್ತಾನೆ, ಆತನಲ್ಲಿ ಆತ ಬೇಡಿಕೊಳ್ತಾನೆ. ಹೀಗೆ ಬೇಡಿಕೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ ವಿಷ್ಣುವಿನ ಒಂದು ಆಜ್ಞೆಗನುಗುಣವಾಗಿ ಅಲ್ಲಿ ಗರುಡನು ಅಲ್ಲಿ ಪ್ರತ್ಯಕ್ಷನಾಗುವಂಥದ್ದು. ಗಾಲವನ್ನು ಪರಮಭಕ್ತಿಯಿಂದ ಹೀಗೆ ಕೇಳಿಕೊಳ್ಳುತ್ತಿರುವಂಥ ಸಂದರ್ಭದಲ್ಲಿ ಅವನ ಗೆಳೆಯನಾದಂಥ ವಿನಿತೆಯ ಮಗನಾದಂತಹ ಗರುಡನು ಸಂತೋಷಗೊಂಡವನಾಗಿ, ಅಂದರೆ ಅವನೂ ಸಂತೋಷ ಪಡ್ತಾನೆ, ಅಲ್ಲಿ ವಿಷ್ಣುವು ಕೂಡ ಗರುಡನನ್ನು ಪ್ರೇರೇಪಿಸ್ತಾನೆ. ಹಾಗೆ ತನ್ನ ಗೆಳೆಯನಿಗೆ ಮತ್ತು ತನ್ನ ಕೃಷ್ಣನ ಭಕ್ತನಿಗೆ ಆ ಸಮಯದಲ್ಲಿ ಪ್ರಿಯವಾದಂಥ ಕಾರ್ಯವನ್ನು ಮಾಡಿಕೊಡಬೇಕೆಂಬಂಥ ಆಶಯದಿಂದ ಗಾಲವನ ಮುಂದೆ ಪ್ರತ್ಯಕ್ಷನಾಗಿ ಗರುಡ ಬರ್ತಾನಂತೆ. ಪ್ರಪಂಚದಲ್ಲಿ ಪ್ರತಿಯೊಬ್ಬನಿಗೂ ಕಷ್ಟ ಸುಖ ಅಂತ ಹೇಳುವಂಥದ್ದು ಬರ್ತದೆ. ಸುಖಕ್ಕೆ ಬೇಕಾದಷ್ಟು ಜನ ಬರ್ಬೋದು, ಆದರೆ ಈ ರೀತಿಯಾದಂಥ ಸಂಕಷ್ಟಗಳು ಬಂದಾಗ ಮಿತ್ರರೆನಿಸಿಕೊಂಡವರು ಅಲ್ಲಿ ಸಹಾಯವನ್ನು ಮಾಡುವುದು ಅಲ್ಲಿ ಅತ್ಯಂತ ಪ್ರಾಮುಖ್ಯವಾಗ್ತದೆ. ಇಲ್ಲದಿದ್ದರೆ ಅವನು ಮಿತ್ರನೇ ಅಲ್ಲ, ಅವು ಸಮಯ ಸಾಧಕನನ್ನಿಸಿಕೊಳ್ತಾನೆ, ಅವನನ್ನು ಮಿತ್ರ ಅಂತ ಕರೆಯುವುದಿಲ್ಲ. ಹಾಗೆ ಇಲ್ಲಿ ಗರುಡನು ಅವನ ಪರಮ ಮಿತ್ರನಾದ್ದರಿಂದ ಮಿತ್ರನಿಗೆ ಸಂಕಷ್ಟ ಸಮಯದಲ್ಲಿ ಸಹಾಯ ಮಾಡುವುದು ಕರ್ತವ್ಯವೂ ಆಗುವುದರಿಂದ ಒಡೆಯನಾದಂತಹ ಪರಮಾತ್ಮನು ಆತನಿಗೆ ಸಹಾಯವನ್ನು ಮಾಡಬೇಕೆಂದು ಆದೇಶವನ್ನು ನೀಡಿರುವಂತಹ ಕಾರಣದಿಂದ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಅಲ್ಲಿ ಏನು ಹೇಳ್ತಾನೆ ಅಂದರೆ, ಗಾಲವ, ನೀನು ನನಗೆ ಅತ್ಯಂತ ಪ್ರಿಯನಾದಂಥ ಸ್ನೇಹಿತನಾಗಿರುವೆ, ಆದ ಕಾರಣದಿಂದ ನಿನಗೆ ನಾನು ಸಹಾಯವನ್ನು ಮಾಡಲು ಇಚ್ಛಿಸಿದ್ದೇನೆ. ನಿನ್ನ ಗೆಳೆಯನಾದಂಥ ನಾನು ನಿನ್ನ ಕಾರ್ಯದಲ್ಲಿ ನೆರವಾಗಬೇಕೆಂದು ಇಚ್ಛಿಸುತ್ತೇನೆ ಮತ್ತು ಈ ಕುರಿತು ವಿಷ್ಣುವಿನಲ್ಲಿ ಪ್ರಾರ್ಥಿಸಿ ಅವನಿಂದಲೂ ಕೂಡ ಅನುಮತಿಯನ್ನು ನಾನು ಪಡೆದುಕೊಂಡಿರುವೆನು. ಆದ್ದರಿಂದ ನಾವಿಬ್ಬರು ಜೊತೆಯಲ್ಲೇ ಹೋಗೋಣ, ನಾನು ನಿನ್ನನ್ನು ಸುಖವಾಗಿ ಕರೆದುಕೊಂಡು ಹೋಗುತ್ತೇನೆ. ಭೂಮಿಯ ಕೊನೆಗಾದರೂ ಅಥವಾ ಪಾತಾಳದಲ್ಲಿ ಬೇಕಾದರೂ ಆಗಲಿ, ವಿಶ್ವವ್ಯಾಪಿ ಎಲ್ಲಿ ಬೇಕಾದರೂ ಆ ಕುದುರೆಗಳು ಇರಲಿ, ಅವುಗಳನ್ನು ಹುಡುಕುವುದರಲ್ಲಿ ನಾನು ನಿನಗೆ ಸಹಾಯಕನಾಗಿರುತ್ತೇನೆ. ನೀನು ಹೊರಡಲು ಸಿದ್ಧನಾಗು, ಸಾವಕಾಶ ಮಾಡಬೇಡ, ನಿನ್ನ ಈ ಮನದಿಚ್ಛೆಯನ್ನು ಪೂರೈಸುವೆನು. ಮಹಾವಿಷ್ಣುವು ಸಹಾಯ ಮಾಡಬೇಕೆಂದು ನನಗೆ ಅಪ್ಪಣೆಯನ್ನು ಕೊಟ್ಟಿದ್ದಾನೆ ಎಂಬಂಥ ಸಮಾಧಾನದ ಮಾತುಗಳನ್ನು ಅಲ್ಲಿ ಗಾಲವನಿಗೆ ಅಲ್ಲಿ ಗರುಡನು ಹೇಳುವಂಥದ್ದು. ಅಂದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ಸಂಕಷ್ಟ ಸಮಯದಲ್ಲಿ ಭಗವಂತ ಮತ್ತು ಅಲ್ಲಿ ಮಿತ್ರನ ರೂಪದಲ್ಲಿ ಅಲ್ಲಿ ಸಹಾಯಕ್ಕೆ ಮುಂದಾಗ್ತಾನೆ. ಹಾಗಾಗಿ ಈ ಕಥೆಯನ್ನು ಕೇಳಿದಂತಹ ನೀವು, ಇದು ಬಹಳ ವಿಶೇಷವಾದಂತಹ ಕತೆ, ಇದನ್ನು ಬೇಕಾದರೆ ನಾವು ಮುಂದಿನ ಪ್ರವಚನದಲ್ಲೂ ಕೂಡ ಇದನ್ನು ಮುಂದುವರಿಸುತ್ತಾ ಗಾಲವನ್ನು ಆ ಕುದುರೆಯನ್ನು ಹುಡುಕುವುದಕ್ಕೆ ಸಮರ್ಥನಾಗ್ತಾನೋ ಅಥವಾ ಮತ್ತೆ ಪುನಃ ವಿಶ್ವಾಮಿತ್ರರಿಗೆ ಕೊಡುವುದರಲ್ಲಿ ಆತ ವಿಫಲನಾಗುತ್ತಾನೆ ಎಂಬುದನ್ನು ನೀವು ಮುಂದಿನ ಸಂಚಿಕೆಯವರೆಗೆ ಕಾದು ಕುಳಿತು ಅದನ್ನು ಕೇಳಿ ಕೃತಜ್ಞರಾಗಬೇಕು ಮತ್ತು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂಬಂತಹ ಪ್ರಾರ್ಥನೆಯೊಂದಿಗೆ ಈ ಪ್ರವಚನವನ್ನು ಆ ಕೃಷ್ಣಾರ್ಪಣಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.